ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೇಖಾ ಸಂಜಯ್. ಹೇಗಿದ್ದೀರೆಲ್ಲರೂ? ನಾನು ಆರಾಮಾಗಿದ್ದೇನೆ, ನೀವು ಕೂಡ ಆರಾಮಾಗಿ ಇದ್ದೀರಿ ಅಂತ ಅಂದ್ಕೋತೀನಿ. ಬೈ ಟೈಟಲ್ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ವಿಡಿಯೋ ಏನು ಅಂತ. ಅದೇ ಗೈಸ್, ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಕನ್ನಡ ಚಾನಲಲ್ಲಿ ನಾನು ಹಿಂದಿಯವರ ಲುಕ್ಸ್ ತುಂಬ ತಂದೆ, ಆದರೆ ಕನ್ನಡದವ್ರದ್ದು ಯಾವ ಲುಕ್ ಮಾಡಲಿ, ಯಾವ ಇನ್ಸ್ಪೈರ್ಡ್ ಲುಕ್ ನಾನು ತರಲಿ ನಿಮಗೆ ಅಂತ ತುಂಬಾ ನಾನೊಂಥರ ಕನ್ಫ್ಯೂಸ್ ಆಗಿದ್ದೆ. ಐಡಿಯಾನೇ ಬರ್ತಾ ಇರಲಿಲ್ಲ. ಆದರೆ ಒಂದ್ಸಲ ಏನಾಯಿತು, ನಾನು ಬಾಲ್ಕನಿಯಲ್ಲಿ ಹಿಂಗೆ ಓಡಾಡ್ತಿರ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಅದೇ ಪಾರು ಸೀರಿಯಲ್ ನಡೀತಾ ಇತ್ತು. ಅವ್ರದ್ದು ವಿನಯಪ್ರಸಾದ್ ಅವ್ರದ್ದು ತುಂಬ ಫಿಲಮ್ಸ್ ನಾನು ನೋಡಿದ್ದೆ ಸಣ್ಣವಳಿದ್ದಾಗ. ಆದರೆ ಅವ್ರದ್ದು ಆಗ ನನಗೇನು ಐಡಿಯಾ ಬಂದಿಲ್ಲ ಯಾವ ಲುಕ್ ಕ್ರಿಯೇಟ್ ಮಾಡಲಿ ಅಂತ. ಹೀಗೆ ನಾನು ಕೂತ್ಕೊಂಡಿರುವಾಗ ಪೂರ್ಣಿ ಅವ್ರ ಹತ್ರ ಮಾತಾಡ್ತಿದ್ದೆ. ಪೂರ್ಣಿ ಹೇಳಿದ್ರು, ಹೌದು, ನಾನು ಅವ್ರ ಹತ್ರ ಕೇಳಿದೆ ಪೂರ್ಣಿ ಅವ್ರ ಹತ್ರ ಯಾವುದಾದ್ರು ಕನ್ನಡ ಆ್ಯಕ್ಟ್ರೆಸ್ಸನ್ನು ಹೇಳಿ, ಕನ್ನಡ ಒಂದು ಈಗ ಯಾವುದು ರನ್ನಿಂಗಲ್ಲಿ ಟ್ರೆಂಡಿಂಗಲ್ಲಿದೆ ಅಂತ ಒಂದು ಲುಕ್ ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಐಡಿಯಾ ಕೊಡಿ ಅಂತ. ಅವರು ಸಹ ಸರ್ಚ್ ಮಾಡ್ತಿದ್ರು ಏನು ಹೇಳಲಿ ಅಂತ. ಅಷ್ಟೊತ್ತಿಗೆ ನನಗೆ ಜಲ್ದಿ ನೆನಪಿಗೆ ಬಂದಿದ್ದು ವಿನಯಪ್ರಸಾದ್ ಅವ್ರದ್ದು ಮುಖಾನೇ ನೆನಪಿಗೆ ಬಂತು. ಅಷ್ಟೊತ್ತಿಗೆ ಮತ್ತೆ ಕೇಳಿದೆ ಅವ್ರ ಹತ್ರ, ಅದು ಯಾವ ಸೀರಿಯಲ್ ನೋಡಿ ವಿನಯಪ್ರಸಾದ್ ಅವರು ಆ್ಯಕ್ಟ್ ಮಾಡ್ತಿದ್ದಾರಲ್ಲ ಇವಾಗ, ಅದು ಯಾವ ಸೀರಿಯಲ್ ಅಂದಾಗ ಪಾರು ಸೀರಿಯಲ್ ಅಂತ. ಅವರು ಮತ್ತೆ ನನಗೆ ಐಡಿಯಾ ಕೊಟ್ಟರು, ಈ ಫೋಟೋಸ್ ಎಲ್ಲ ಅವ್ರ ಗೂಗಲಲ್ಲಿ ಸರ್ಚ್ ಮಾಡಿ ನನಗೆ ಕಲಿಸಿದ್ರು. ಆಮೇಲೆ ನನಗೆ ಅನಿಸಿದ್ದು, ಹೌದು, ಮಾಡುವ ಇನ್ಸ್ಪೈರ್ಡ್ ಲುಕ್ ಕ್ರಿಯೇಟ್ ಮಾಡುವ. ಅವರ ಹಾಗೆ ಕಾಣಲಿಕ್ಕಾಗಲ್ಲ, ಆದರೆ ಅವರ ಇನ್ಸ್ಪೈರ್ಡ್ ಲುಕ್ ನಾನು ಕ್ರಿಯೇಟ್ ಮಾಡ್ತಿದ್ದೇನೆ. ಲುಕ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆದರೆ ಮನಸ್ಸಲ್ಲಿ ತುಂಬಾ ಇದಿತ್ತು, ಹೇಗಾಗ್ಬೋದು. ಅವರ ಅಷ್ಟು ಒಳ್ಳೆ ಆ್ಯಕ್ಟ್ರೆಸ್, ಅಷ್ಟು ದೊಡ್ಡ ಆ್ಯಕ್ಟ್ರೆಸ್ದು ಲುಕ್ ನನ್ನಿಂದ ಆಗುತ್ತಾ ಕ್ರಿಯೇಟ್ ಮಾಡೋಕ್ಕೆ ಅಂತ, ಒಂದು ಇನ್ಸ್ಪೈರ್ಡ್ ಲುಕ್ ನನ್ನಿಂದ ಆಗುತ್ತಾ ಏನೋ ಎಂದು ಒಂಥರ ಮನಸ್ಸಲ್ಲಿ ಅನಿಸ್ತಿತ್ತು. ಆದರೂ ನೋಡುವ, ಆದರೆ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಬಂದೇ ಬರುತ್ತೆ, ಆದರೂ ಒಂದು ಸ್ವಲ್ಪ ಸಿಮಿಲರ್ ಇದ್ದರೆ ಪರವಾಗಿಲ್ಲ, ನಾನು ಪೋಸ್ಟ್ ಮಾಡ್ತೇನೆ ವಿಡಿಯೋ ಅಂತ ಅಂದ್ಕೊಂಡೆ. ಅದೇ ಸ್ಟಾರ್ಟ್ ಮಾಡಿ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಮತ್ತು ಪ್ರೈಮರ್ ಅಪ್ಲೈ ಮಾಡಿಕೊಂಡೆ. ನನ್ನ ಸ್ಕಿನ್ ಕೇರ್ ಎಲ್ಲ ಏನಿದೆಯೋ ಎಲ್ಲ ಮಾಡಿಕೊಂಡೆ. ಆಮೇಲೆ ನಾನು ನೈಲ್ ಪೇಂಟ್ ಎಲ್ಲ ಮೊದಲೇ ಅಪ್ಲೈ ಮಾಡಿಕೊಂಡಿದ್ದೆ. ಲಿಪ್ ಕೇರ್ ಮಾಡಿಕೊಂಡೆ, ಲಿಪ್ಗೆ ಅದೇ ಲಿಪ್ ಬಾಮ್ ಹಚ್ಕೊಂಡೆ. ತುಂಬ ಚೆನ್ನಾಗಿ ನಾನು ಲಿಪ್ಸ್ಗೆ ಮಸಾಜ್ ಸಹ ಮಾಡಿಕೊಂಡೆ, ಯಾಕಂದರೆ ನಾವು ರೆಗ್ಯುಲರ್ ಹೀಗೇ ಒಂದೊಂದೊಂದು ಮೇಕಪ್ ಮಾಡ್ತಾ ಇರ್ತೇವೆ. ಹಾಗಾಗಿರುವಾಗ ನಾವು ಸ್ಕಿನ್ ಕೇರ್ ತುಂಬ ಜಾಸ್ತಿನೇ ಮಾಡ್ಕೋಬೇಕಾಗ್ತದೆ, ಎಲ್ಲರಿಗಿಂತ ಜಾಸ್ತಿ ನಾವು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ನಾನು ತುಂಬ ಕೇರ್ ಸಹ ಮಾಡ್ತೇನೆ ನನ್ನ ಸ್ಕಿನ್ದು ನೋಡಿ. ಆಮೇಲೆ ಫೌಂಡೇಶನ್ ಅಪ್ಲೈ ಮಾಡಿಕೊಂಡೆ. ಫೌಂಡೇಶನ್ ಎಲ್ಲ ನಾನು ಸೇಮ್ ಫೌಂಡೇಶನೇ ಯೂಸ್ ಮಾಡ್ತಿರೋದು. ಲಾಸ್ಟ್ ಒಂದು ಲುಕ್ ನೀವು ನೋಡಿರ್ಬೋದು, ಗದರ್ ಟೂ ಶಕ್ನಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದೆ. ಆದರೂ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಅಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದೇನೆ ಅದೇ ಪ್ರಾಡಕ್ಟ್ಸನ್ನು ಇಲ್ಲಿ ಸಹ ಯೂಸ್ ಮಾಡ್ತಿದ್ದೇನೆ, ಯಾವುದು ಡಿಫ್ರೆಂಟ್ ಇಲ್ಲ. ಕಲರ್ ಚೇಂಜ್ ಇರ್ಬೋದು ಅಷ್ಟೇ, ಇದು ಲಿಪ್ಸ್ಟಿಕ್ದಾಗಲಿ ಅಷ್ಟೇ ಚೇಂಜ್ ಇದೆ, ಕಲರ್ ಚೇಂಜಸ್ ಇದೆ ಅಷ್ಟೇ, ಬೇರೆ ಎಲ್ಲ ಸೇಮ್ ಇದೆ. ಅದೇ ನಾನು ಅಪ್ಲೈ ಮಾಡ್ತಾ ಇರೋದು. ಹೌದು, ಇಲ್ಲಿ ನಾನು ಪರ್ಪಲ್ದು ಬುಲೆಟ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೇನೆ, ಅದರಲ್ಲಿ ನಾನು ಶುಗರ್ದು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೆ ಅಂತ ಅನಿಸ್ತದೆ. ಓಕೆ ಗೈಸ್, ಈಗ ಫೇಸ್ದು ಎಲ್ಲ ಬೇಸ್ ಸೆಟ್ ಮಾಡಿಕೊಂಡೆ ಚೆನ್ನಾಗಿ. ಆಮೇಲೆ ನಾನು ಬಂದೆ ಹೈಬ್ರೋಸ್ಗೆ. ಅವ್ರದ್ದಂತೂ ಹೈಬ್ರೋಸ್ ತುಂಬಾ ಚೆನ್ನಾಗಿದೆ, ಆದರೆ ಅವರ ಹೈಬ್ರೋಸ್ನ ಹಾಗೆ ಮಾಡೋಕ್ಕಾಗಿಲ್ಲ. ಆದರೂ ಒಂದು ಸಿಮಿಲರಾಗಿ ಒಂದು ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟೆ ನಾನು. ತುಂಬಾ ಕಷ್ಟಪಟ್ಟು ಒಂದು ಸಿಮಿಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಆದರೂ ಒಂದು ಕ್ರಿಯೇಟ್ ಮಾಡಿದೆ ಹೈಬ್ರೋಸು. ಆಮೇಲೆ ಅದೇ ಸ್ವಲ್ಪ ಕೈಬ್ರೋಸ್ ಕ್ರಿಯೇಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಎಲ್ಲ ಬಿದ್ದಿರುತ್ತೆ ಫೇಸ್ ಮೇಲೆ, ಅದನ್ನೆಲ್ಲ ನಾನು ಒರೆಸ್ಕೊಂಡೆ, ಒಂದು ಬಫ್ಫಿಂದ ಒರೆಸ್ಕೊಂಡು. ಆಮೇಲೆ ನಾನು ಐ ಶ್ಯಾಡೋ ಐ ಲುಕ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಕನ್ಸಿಲರ್ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಕನ್ಸಿಲರನ್ನು ಫಿಂಗರ್ ಟಿಪ್ಸಲ್ಲೇ ಚೆನ್ನಾಗಿ ಸೆಟ್ ಮಾಡಿಕೊಂಡೆ. ಆಮೇಲೆ ನಾನು ಅದೇ ಐ ಶ್ಯಾಡೋಗೆ ಬಂದೆ. ಐ ಶ್ಯಾಡೋ ಸ್ವಲ್ಪ ಇವ್ರದ್ದು ಸ್ಮೋಕಿ ಹೆಂಗಿತ್ತು, ಇದು ಐಸ್ ಒಂಥರ ಡಾರ್ಕ್ ಇತ್ತು ನೋಡುವ, ಹಾಗೆಯೇ ನಾನು ಮಾಡ್ತೇನೆ ಅಂತ ಗ್ರೇ ಕಲರಿಂದ ಸ್ವಲ್ಪ
ಗ್ರೇ ಶೇಡನ್ನು ಅಪ್ಲೈ ಮಾಡಿಕೊಂಡೆ. ನಂದು ಬ್ರಷ್ ಅದೇ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನನ್ನ ಬ್ರಷ್ ಕಳೆದೋಗಿದೆ. ಈ ಬ್ರಷಲ್ಲಂತೂ ಐ ಶ್ಯಾಡೋ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಏನು ಇಲ್ಲಿ ಅಂತೂ ಚೆನ್ನಾಗಿರೋದು ಸಿಗಲ್ಲ ಅಂತ ಅನಿಸಿದೆ. ನಾನು ಬ್ಯಾಂಗ್ಳೂರಿಂದ ತರಿಸ್ಕೋಬೇಕಾಗ್ತದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇವರು ಯಾವಾಗ ಬರ್ತಾರೋ ಬರುವಾಗ ಅದೇ ತರಿಸ್ಕೋಬೇಕು. ಯಾವಾಗ ಬರ್ತಾರೋ ಅಲ್ಲ, ಇವರು ಹೇಳಿದರೆ ತಂದುಕೊಡ್ತಾರೆ, ತರಿಸ್ಕೋಬೇಕು ಇವ್ರ ಹತ್ರ. ಅದೇ ಗೈಸ್, ಅವ್ರದ್ದು ಐಲೈನರ್ ಕೂಡ ತುಂಬ ಡಾರ್ಕ್ ಆಗಿತ್ತು. ಅವರ ಐಸ್ ಒಂದು ಬೇರೆಯೇ ಟೈಪ್, ಅಂದರೆ ಅವರ ಐಸ್ ನನಗೆ ಇಲ್ವೇ ಇಲ್ಲ, ಒಂದು ಬೇರೆಯೇ ಟೈಪ್ ಲುಕ್ ಇದೆ ಅವ್ರದ್ದು. ಅಂದರೆ ಅವರು ಐಲೈನರ್ ಏನೂ ಇಲ್ಲ ಅಂತಂದರೂ ಅವರ ಐಸ್ ಒಂದು ಬೇರೆಯೇ ಟೈಪ್ ಇದೆ. ಅದೇ ನಾನು ಟ್ರೈ ಮಾಡಿದೆ. ನನ್ನ ಮಗಳು ಮಿರರ್ ಇಟ್ಕೊಂಡು ನಿಂತ್ಕೋತಿದ್ಲು, ಅವಳು ಸರಿಯಾಗಿ ಇಟ್ಕೋತಿಲ್ಲ ಅಂತ ನಾನು ಸಿಟ್ಟು ಮಾಡ್ಕೋತಿದ್ದೆ ಅವಳ ಹತ್ರ. ಇದು ರಾತ್ರಿ 11 ಗಂಟೆಗೆ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದು ನಾನು. ಅದೇ 11 ಗಂಟೆ ಆಗಿತ್ತು, ಎಲ್ಲ ಕಂಪ್ಲೀಟಾಗಿ ನಾನು ರೀಲ್ಸ್ ಎಲ್ಲ ಮಾಡಿ ಎಲ್ಲ ಆಗಬೇಕಾದ್ರೆ 1:00 ಆಗಿತ್ತು. ನಾನು ಮಲಗಬೇಕಾದ್ರೆ ಎಲ್ಲ ಆದಮೇಲೆ ಗೈಸ್, ಅದೇ ಈಗ ನಾನು ಸ್ವಲ್ಪ ಹೈಲೈಟ್ ಮಾಡ್ಕೋತೇನೆ. ಎಲ್ಲೆಲ್ಲಿ ಹೈಲೈಟ್ ಮಾಡ್ಕೋಬೇಕೋ ಅಲ್ಲಲ್ಲಿ ಹೈಲೈಟ್ ಮಾಡ್ಕೋತೇನೆ. ಗೈಸ್, ಇದೇನು ಟ್ಯೂಟೋರಿಯಲ್ ಅಲ್ಲ, ನಾನು ಅಷ್ಟು ದೊಡ್ಡ ಮೇಕಪ್ ಆರ್ಟಿಸ್ಟ್ ಅಲ್ಲ, ಎಕ್ಸ್ಪರ್ಟ್ ಇಲ್ಲ ನಾನು ಮೇಕಪ್ಪಲ್ಲಿ ಅಷ್ಟೊಂದು. ಇದೇನು ಟ್ಯೂಟೋರಿಯಲ್ ಅಲ್ಲ, ಇದು ಅಷ್ಟೇ ನನ್ನ ಖುಷಿಗೋಸ್ಕರ ನಾನು ಒಬ್ಬೊಬ್ಬರದ್ದು ಇನ್ಸ್ಪೈರ್ಡ್ ಲುಕ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಪರ್ಫೆಕ್ಟಾಗಿ ನನಗೆ ಮೇಕಪ್ ಬರಲ್ಲ ಮಾಡೋದು, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟರಲ್ಲಿ ನಾನು ಒಂದೊಂದು ಲುಕ್ಸ್ ಕ್ರಿಯೇಟ್ ಮಾಡ್ಕೋತೇನೆ ಅಷ್ಟೇ. ಅದೇ ಲಿಪ್ ಲೈನರ್ ಅಪ್ಲೈ ಮಾಡಿಕೊಂಡೆ, ಅವರು ಪಿಂಕ್ ಶೇಡ್ ಅಪ್ಲೈ ಮಾಡ್ಕೊಂಡಿದ್ರು, ನಾನು ಸಹ ಪಿಂಕೆ ಅಪ್ಲೈ ಮಾಡಿಕೊಂಡೆ. ಆದರೆ ಅಪ್ಲೈ ಮಾಡಿದ್ಮೇಲೆ ಅದರ ಕಲರೇ ಚೇಂಜ್ ಆಗಿ ಕಾಣಿಸ್ತಿತ್ತು, ಯಾಕೆ ಗೊತ್ತಿಲ್ಲ, ಇದು ಮೊಬೈಲಲ್ಲಿ ನಾನು ಶೂಟ್ ಮಾಡ್ತಿರೋದು. ಬೇರೆಯೇ ಕಲರ್ ಬಂದಿತ್ತು ನೋಡಿ, ನಾನು ಅಪ್ಲೈ ಮಾಡಬೇಕಾದ್ರೆ ಇದು ಇರೋದು ಪಿಂಕ್. ಆಮೇಲೆ ನಾನು ರೀಲ್ಸಲ್ಲೆಲ್ಲ ಫೋಟೋ ಎಲ್ಲ ಶೂಟ್ ಮಾಡಿದಾದಮೇಲೆ ಅದೆಲ್ಲ ಫೋಟೋದಲ್ಲೆಲ್ಲ ಒಂದು ಮೆರೂನ್ ಟೈಪ್ ಬಂದಿತ್ತು, ಯಾಕೋ ಗೊತ್ತಿಲ್ಲ. ನಾನು ಬಿಂದಿಸ ಅದೇ ನೋಡಿ ನೋಡ್ತಿದ್ದೆ, ಯಾವುದು ಹಾಕ್ಕೊಳ್ಳಿ ಯಾವುದು ಹಾಕ್ಕೊಳ್ಳಿ ಅಂತ. ಮತ್ತು ನಾನು ಒಂದು ಮೆರೂನ್ ಕಲರ್ದು ಬಿಂದಿ ಇತ್ತು, ಪ್ಲೇನ್ ಬಿಂದಿ, ಅದಕ್ಕೆ ನಾನು ಪಿಂಕ್ ಕಲರ್ ಕೊಟ್ಟೆ. ಮತ್ತು ಅವ್ರದ್ದು ಸ್ಟೋನ್ಸಿದ್ದು ನೋಸ್ ಪಿನ್ ಇತ್ತು, ನೋಸ್ ಪಿನ್ಗೆ ಅಂತ ನಾನೊಂದು ಬಿಂದಿಯನ್ನೇ ಅಂಟಿಸ್ಕೊಂಡೆ, ಕೆಂಪಿದೊಂದು ನೋಸ್ ಪಿನ್ ಅಂಟಿಸ್ಕೊಂಡಿದ್ರು ಅವರು. ಅದೇ ನೋಡಿ ಈ ರೀತಿಯಾಗಿ ನಾನು ಒಂದು ಬಿಂದಿದ್ದು ಲುಕ್ ಮಾಡಿಕೊಂಡೆ. ಆಮೇಲೆ ಬಿಂದಿ ಕೆಳಗಡೆ ಕುಂಕುಮ ಹಚ್ಕೊಂಡಿದ್ರು, ಕುಂಕುಮಕ್ಕೆ ನಾನು ಕೂಡ ಸಿಂಗಾರದ್ದು ಇದು ಹಚ್ಕೊಂಡೆ. ನೋಡಿ ಗೈಸ್, ಫೈನಲ್ ಲುಕ್ ಹೀಗಿತ್ತು. ನಿಮಗೆ ಹೇಗನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆಯೋದನ್ನು ಮರೆಯದಿರಿ. ಮತ್ತು ನಿಮಗೆ ಮುಂದೆ ಯಾವ ಲುಕ್ ಬೇಕು, ಈಗ ಟ್ರೆಂಡಲ್ಲಿ ಯಾವ ಲುಕ್ ಇದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನಾನು ನಿಮಗೆ ಬೇಕಾದ ಲುಕ್ಕನ್ನು ಕ್ರಿಯೇಟ್ ಮಾಡಲಿಕ್ಕೆ ತುಂಬ ತುಂಬ ಟ್ರೈ ಮಾಡ್ತೇನೆ. ಓಕೆ ಗೈಸ್, ಈ ಲುಕ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಗೈಸ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ jain.rekhasanju ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಅಲ್ಲೂ ಫಾಲೋ ಮಾಡಿ. ಮತ್ತು ಈ ಲುಕ್ ಇವತ್ತು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.